ಚಿಕ್ಕಬಳ್ಳಾಪುರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೆಲಿಕಾಪ್ಟರ್ ಮುಖಾಂತರ ಆಗಮಿಸಿ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಎಂಎನ್ಸಿ ಶರವಣ ಅವರು ಕೂಡ ಸಾಥ್ ನೀಡುವಂತದ್ದು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ನಡೆದಂತಹ ಗಲಭೆ ವಿಚಾರವೂ ಕೂಡ ಅವರು ಮಾತನಾಡಿದ್ದಾರೆ. ಇದಕ್ಕೆ ಕಾರಣ ಯಾರು ಹಾಗಾದ್ರೆ ಏನೆಲ್ಲ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು, ದೊಡ್ಡ ಪಕ್ಷಗಳೇ ಇದಕ್ಕೆಲ್ಲ ಕಾರಣ ಆಗಿರ್ತಾರೆ ಅನ್ನೋ ವಿಚಾರಗಳು ಕೂಡ ಅಲ್ಲಿ ಅವರು ಹೇಳಿದ್ದಾರೆ. ಜೊತೆಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಕೂಡ ಈ ಸಂದರ್ಭದಲ್ಲಿ ಜಾಯಿನ್ ಆಗಿರ್ತಾರೆ. ಜೊತೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಏನೋ ಗಲಭೆ ಕಾರಣವಾದ ಎರಡು ದೊಡ್ಡ ಪಕ್ಷಗಳೇ, ಹುಬ್ಬಳ್ಳಿಯ ಗಲಭೆಗೆ ಏನು ಕಾರಣ ಆಯಿತು, ಎರಡು ದೊಡ್ಡ ಪಕ್ಷಗಳೇ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಕೇಂದ್ರ ಸರ್ಕಾರ ಯಾಕೆ ಮುಗ್ಧರಾಗಿ ನೋಡ್ತಾ ಇದ್ದಾರೆ, ಜೊತೆಗೆ ಬಿಜೆಪಿ ಕಾರಣ ಆದರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ, ಕಾಂಗ್ರೆಸ್ ಕಾರಣ ಆದರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ, ನಾನೇನು ಹೋಗಿ ಸಿದ್ದರಾಮಯ್ಯನ ಪ್ರಶ್ನೆ ಮಾಡೋಕ್ಕಾಗುತ್ತಾ ಅಂತ ಈ ಸಂದರ್ಭದಲ್ಲಿ ಅವರ ಧಾಟಿಯಲ್ಲಿ ಅವರ ಶೈಲಿಯಲ್ಲಿ ಅವರು ಮಾತನಾಡಿದ್ದಾರೆ. ಅದಕ್ಕೆ ಎರಡು ರಾಷ್ಟ್ರೀಯ ಪಕ್ಷ ಇವೆ. ನಾನು ಮುಖ್ಯಮಂತ್ರಿ ಆದ ಇಬ್ರಾಹಿಂ ನನ್ನ ಪಾರ್ಟಿ ಅಧ್ಯಕ್ಷ. ಯಾವ ಕೋಮು ಗಲಭೆ ಈದ್ಗಾ ಮೈದಾನದ ಆಯ್ತ, ಈ ರಾಜ್ಯದಲ್ಲಿ ಏನಾದರೂ ಒಂದು ಗಲಭೆ ಆಯಿತು ಇವರ ಅಧ್ಯಕ್ಷರು ನಾನು ಮುಖ್ಯಮಂತ್ರಿ ಹೇಳಿ. ಇದಕ್ಕೆ ಇವರಿಬ್ಬರು ಕಾರಣ, ಕಾಂಗ್ರೆಸ್ಸು ಬಿಜೆಪಿ ಇಬ್ಬರು ಕಾರಣ. ಅವ್ರು ದೊಡ್ಡವರು, ದೊಡ್ಡ ದೊಡ್ಡ ಪಕ್ಷ ಆಳಲಿ, ಜನ ಮೆಚ್ಚಿಕೊಂಡು ಇವ್ರಿಗೆ ಓಟ್ ಕೊಡ್ತಾರೋ ಅವ್ರಿಗೆ ಓಡ್ತಾರೋ ಗೊತ್ತಿಲ್ಲ ನನಗೆ. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಇದು ಬಿಜೆಪಿ ಕಾರಣ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಕಾಂಗ್ರೆಸ್ ಕಾರಣ ಇದ್ದರೆ ಅವ್ರ ಮೇಲೆ ತಗೊಳ್ಳೋದು. ಕೇಂದ್ರ ಸರ್ಕಾರ ಯಾಕೆ ಮುಗ್ಧರಾಗಿ ನೋಡ್ತಾ ಇದ್ದಾರೆ ಅಂದರೆ, ಇದಿದ್ದರೆ ಅವ್ರ ಭಾವನೆಯೊಳಗೆ ಬಿಜೆಪಿಗೆ ಹೆಚ್ಚು ಓಟ್ ಬರೋದು, ಏಕೆಂದರೆ ಅವ್ರು ಆಳಿರೋದು ಗೊತ್ತಿದೆ ನನಗೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ನ್ಯಾಷನಲ್ ಪಾರ್ಟಿ ಅದೊಂದು ಅವ್ರದ್ದು ಗೊತ್ತಿದೆ. ಇದ್ರ ಬಗ್ಗೆ ಒಬ್ಬ ಒಂದು ಮಾತಾಡ್ತಾನೆ, ಅವ್ರು ಹೈಕಮಾಂಡ್ ಇದೆಯಾ, ಅದ್ರ ಬಗ್ಗೆ ಅವ್ರ ತೀರ್ಮಾನ ಹೇಳಬೇಕು ಹೊರತಾಗಿ ನಾನು ಯಾರು ನನ್ನ ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಕ್ಕಾಗತ್ತಪ್ಪ ಮಾತಾಡೋಕ್ಕಾಗೋದು, ನನ್ನ ಮಾತು ಕೇಳಬೇಕಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.